ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜುಲೈ ಹನ್ನೊಂದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಭಂಡಾರವನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು ಹಳೆ ಒಡಂಬಡಿಕೆಯ ಪುಸ್ತಕಗಳಲ್ಲಿ ಏಷಾಯನ್ನು ಬರೆದ ಪ್ರವಾದನ ಗ್ರಂಥ ನಲವತ್ತೈದನೇ ಅಧ್ಯಾಯ ಮೂರನೇ ವಚನ ಈ ಗುಪ್ತವಾದ ನಿಧಿ ನಿಕ್ಷೇಪಗಳನ್ನು ಹುಡುಕುವ ಅಥವಾ ಅವುಗಳಲ್ಲಿ ಯಾವುದನ್ನಾದರೂ ಕಂಡುಹಿಡಿಯುವ ಅವಕಾಶವನ್ನು ಪಡೆಯುವ ಮೊದಲು ನಾವು ಕ್ರಿಸ್ತನೊಂದಿಗೆ ಆತನ ಶರೀರದ ಸದಸ್ಯರಾಗಿ ನಿಜವಾದ ಸಭೆಯಾಗಿ ಬಲಿಯ ಮೂಲಕ ಬರಬೇಕು ತದನಂತರ ನಾವು ಯಾಜಕರಾಗಿ ನಮ್ಮ ಬಲಿಯ ಸೇವೆಯಲ್ಲಿ ನಿಷ್ಠೆಯಿಂದ ಪ್ರಗತಿಯಲ್ಲಿರುವಾಗ ಮಹಾಪ್ರಧಾನ ಯಾಜಕನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಾಗ ಮತ್ತು ನಾವು ಪ್ರಗತಿಯಲ್ಲಿರುವಾಗ ಅತ್ಯಧಿಕವಾಗಿ ಈ ನಿಜವಾದ ಕೃಪೆಯ ಐಶ್ವರ್ಯಗಳನ್ನು ದಿನದಿಂದ ದಿನಕ್ಕೆ ಮತ್ತು ವರ್ಷದಿಂದ ವರ್ಷಕ್ಕೆ ಕಂಡುಕೊಳ್ಳುತ್ತೇವೆ ಆ ಪೋಸ್ಟರನ್ನು ಹೇಳುವುದೇನೆಂದರೆ ಈ ಜ್ಞಾನ ಮತ್ತು ಕೃಪೆಯ ಸಂಪತ್ತು ನಮಗೆ ಮೀಸಲಾದ ದೈವಿಕ ಒಳ್ಳೆಯ ವಿಷಯಗಳ ತಿಳುವಳಿಕೆ ಹೊಂದಲು ಮತ್ತು ನಾವು ಈ ಆಶೀರ್ವಾದಗಳನ್ನು ನಿರೀಕ್ಷಿಸಲು ಮತ್ತು ಈಗ ಒಂದು ಅಳತೆಯಲ್ಲಿ ಆನಂದಿಸಲು ನಮಗೆ ಅನುಮತಿಸಲಾದ ದೇವರೊಂದಿಗಿನ ಐಕ್ಯತೆ ಎಲ್ಲವೂ ಕ್ರಿಸ್ತನಲ್ಲಿ ಮರೆಯಾಗಿದೆ ಕ್ರಿಸ್ತನಲ್ಲಿ ಜ್ಞಾನ ತಿಳುವಳಿಕೆಯ ಎಲ್ಲ ನಿಕ್ಷೇಪಗಳು ಅಡಕವಾಗಿವೆ